ಬಟ್ ಮೋದಿ ಕೇರ್ ಫ್ಯಾಂಟಾಸ್ಟಿಕ್. ಓಕೆ, ವೆರಿ ಗುಡ್ ಸರ್, ತುಂಬಾ ಖುಷಿ ಆಗ್ತಿದೆ ನಿಮ್ಮ ಜರ್ನಿನ ಕೇಳಿದ್ರೆ. ಒಂದು ಒಳ್ಳೆ ಪಾಯಿಂಟ್ ಅನ್ನ ನೀವು ರೈಸ್ ಮಾಡಿದ್ರಿ. ಸಿ, ಆಪ್ಷನ್ ಅಂತ ತಲೆಯಲ್ಲಿ ಇಟ್ಕೊಂಡಾಗ ಯಾವುದೇ ಒಂದು ಕಾರ್ಯಕ್ರಮವನ್ನು ನೋಡಕ್ ಹೋದಾಗ ನಾವು ಎಸ್ ನೆಗೆಟಿವ್ ಕಮೆಂಟ್ ಗಳಿಗೆ ತಲೆ ಕೊಡ್ಬೇಕಾಗ್ತದೆ. ಇದನ್ನ ನಾನು ಚೂಸ್ ಮಾಡ್ತೀನಿ ಅಂತ ಹೋದಾಗ ಖಂಡಿತವಾಗ್ಲೂ ಅದು ತಲೆ ಹೋಗಲ್ಲ ಅಂತ. ಇದು ಸಿ ನಾಟ್ ಓನ್ಲಿ ದ ಅಪರ್ಚುನಿಟಿ, ಈವನ್ ನಾವು ಒಂದು ಬಟ್ಟೆನ ಪರ್ಟಿಕ್ಯುಲರ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ಹೋದ್ರೆ, ಅಥವಾ ಒಂದು ಮೊಬೈಲ್ ತಗೋಬೇಕಂತ ಅಲ್ಲಿ ಹೋಗಿದ್ ಕೇಳಿದ್ಕೊಳ್ಳೆ ಅವ್ರು ಕೇಳ್ತಾರೆ ನೀವು ಯಾವ್ ತಗೊಳಕ್ ಬಂದಿರ ಅಂತ. ನಮಗ್ ಗೊಂದಲ ಇದ್ರೆ ಅಗೇನ್ ನಾವ್ ಅಗೇನ್ ಗೊಂದಲ ಆಗ್ಬಿಡ್ತೀವಿ. ವೆರಿ ಗುಡ್ ಪಾಯಿಂಟ್ ರೈಸ್ ಮಾಡಿದ್ರೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಓಕೆ, ಇವತ್ತಿನ ದಿನದಲ್ಲಿ ಮೋದಿ ಕೇರಲ್ಲಿ ಸಕ್ಸಸ್ ಸ್ಟೋರೀಸ್ ಗಳಿದೆ, ತುಂಬಾ ಜನ ಅಚೀವ್ ಮಾಡಿದ್ದಾರೆ, ಪ್ಲಾನ್ ಗಳು ತುಂಬಾ ಚೆನ್ನಾಗಿದೆ, ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಬಟ್ ಆವಾಗಿನ ಸಿಚುವೇಶನ್ ಮೋದಿ ಕೇರ್ ಅಂತ ಹೇಳಿದ್ರೆ ತುಂಬಾ ಜನ ಇದು ಯಾರು ಕೆಲಸ ಇಲ್ದಿದ್ದವ್ರು ಮಾಡುವಂತದ್ದು, ಏನಂತ ಹೇಳಿದ್ರೆ ಲಾಸ್ ಆದವ್ರು ಮಾಡುವಂತದ್ದು, ಅಥವಾ ಹೌಸ್ ವೈಫ್ ಗಳು ಏನು ಸುಮ್ಮನೆ ಇರ್ತಾರ, ಅಥವಾ ಅವ್ರಿಗೆ ಕೆಲಸಗಳಿರುತ್ತೆ ಅವ್ರು ಮಾಡ್ತಕ್ಕಂಥದ್ದು, ಸೊ ಅಥವಾ ಏನು ಅಂತ ಹೇಳಿದ್ರೆ ಈ ತರ ಸ್ಟೂಡೆಂಟ್ ಗಳು ಮಾಡ್ತಕ್ಕಂಥದ್ದು ಅಂತ ಹೇಳುವಂತ ಒಂದು, ಅಥವಾ ಬಡವ್ರು ಮಾಡ್ತಕ್ಕಂಥದ್ದು ಲೈಫ್ ಅಲ್ಲಿ ಅವ್ರಿಗೆ ಏನು ಬೇರೆ ಎಲ್ಲೂ ಅವಕಾಶ ಸಿಗಲ್ಲಪ್ಪ, ಮೋದಿ ಕೇರ್ ಒಂದು ಸಿಗುತ್ತೆ ಅನ್ನುವಂತ ಒಂದು ಮೆಂಟಾಲಿಟಿ ಇರುವಂತ ಮೂಮೆಂಟ್ ಅಲ್ಲಿ ನೀವು ಅಂತ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಿದ್ರೆ, ಎಂಪ್ಲಾಯ್ ಆಗಿ ವರ್ಕ್ ಮಾಡಿದವರು ಆವಾಗ್ಲೇ ಮೋದಿ ಕೇರಿಗೆ ಬರ್ಬೇಕು ಫುಲ್ ಟೈಮ್ ತಗೋಬೇಕಂತ, ಅದ್ ಹೆಂಗ್ ಧೈರ್ಯ ಮಾಡಿದ್ರಿ, ಹೆಂಗ್ ಧೈರ್ಯ ಬಂತು ಮಂಜು? ಇಟ್ ಇಸ್ ಪ್ಯಾಷನ್ ಅಂತ ಹೇಳ್ತಾರಲ್ಲ, ಎಂದನರುವೆ ಒಂದು ಹುಚ್ಚುತನದಲ್ಲಿ ಪ್ಯಾಷನ್ ಅಲ್ಲಿ ತಕೊಂಡಾಗ ಬೇರೆ ಏನೂ ತಲೆಗೆ ಕಾಣೋದಿಲ್ಲ. ಮೈಸೂರು ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಹೇಳೋರು, ಲೀಡರ್ಸ್ ಕೂಡ ಹೇಳೋರು, ಮೈಸೂರಲ್ಲಿ ಬಿಸ್ನೆಸ್ ಆಗಲ್ಲಪ್ಪ, ನಾವಂತೂ ಮೈಸೂರಿಗೆ ಬರೋದಿಲ್ಲ, ಆಗದೆ ಇರೋ ಕೆಲಸ ಇದು ಅಂತ ಹೇಳೋರು, ಆಯ್ತಾ? ಬಟ್ ಶ್ರೀನಾಥ್ ಅವರ ಮಾತಲ್ಲಿ, ನನ್ನ ಅಪ್ಲೈನ್ ಶ್ರೀನಾಥ್ ಅವ್ರ ಮಾತಲ್ಲಿ ಯಾವಾಗ್ಲೂ ಮೈಸೂರಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಅವ್ರ ತಲೆಯಲ್ಲಿ ಇತ್ತಂತೆ ಅದು. ಯಾಕೆ ಅವ್ರು ಇವಾಗ ಹೇಳ್ಕೊತಾರೆ ಅದನ್ನ. ಓಕೆ, ಬಟ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನ್ಗೊಬ್ಬನಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇತ್ತು, ನನ್ನ ಟೀಮ್ಗೆ ಯಾರಿಗೂ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಬಟ್ ಆ ಒಂದು ಕನ್ವಿಕ್ಷನ್ ಅವರಲ್ಲೂ ಮೋದಿ ಕೇರ್ನ ಇಲ್ಲಿ ಮಾಡಿ ತೋರಿಸ್ಬೇಕು ಅಂತ ಅನ್ನೋದೇನಿತ್ತಲ್ಲ, ದಾಟ್ ಕನ್ವಿಕ್ಷನ್ ಚೇಂಜ್ ಆಗುತ್ತೆ. ನನಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸೈನ್ ಮಾಡೋದು ಯಾವುದು ದೊಡ್ಡದು ಅಂತ ಅನಿಸ್ತಿಲ್ಲ. ಕಾರಣ ಏನು ಅಂತಂದ್ರೆ, ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಬಿಡೋದನ್ನ ಯಾವ ಬೇರೆ ಒಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿ ತಗೊಂಡಂತ ಡಿಸಿಷನ್ ಅಲ್ಲ. ಅದು ಬಿಸ್ನೆಸ್ ಚೆನ್ನಾಗಾದ್ರೆ ರಿಸೈನ್ ಮಾಡ್ತೀನಿ, ನನ್ನ ಇನ್ಕಮ್ ಬಂದ್ರೆ ರಿಸೈನ್ ಮಾಡ್ತೀನಿ, ನಾನು ಇನ್ನೊಂದು ಸ್ವಲ್ಪ ಕಂಪನಿನ ಸ್ಟಡಿ ಮಾಡಿ ರಿಸೈನ್ ಮಾಡ್ತೀನಿ, ಆಯ್ತಾ, ಲೀಡರ್ ಸಾಥ್ ಕೊಟ್ರೆ ನಾನು ರಿಸೈನ್ ಮಾಡ್ತೀನಿ, ಒಂದ್ ಸ್ವಲ್ಪ ಇನ್ಕಮ್ ಬರೋದಕ್ಕೆ ಶುರು ಆಗ್ಲಿ, ಕನ್ಸಿಸ್ಟೆನ್ಸಿ ಇರಲಿ, ಈ ತರ ಯಾವ ಕಾರಣನೂ ಇಟ್ಕೊಂಡು ನಾನು ರಿಸೈನ್ ಮಾಡಿದಂತ ವ್ಯಕ್ತಿ ಅಲ್ಲ. ನಾನು ಕೆರಿಯರ್ ಪ್ಯಾಷನ್ ದಾರಿ ಸಿಕ್ತು, ದಾರಿ ಸಿಕ್ಕಿದ ಮೇಲೆ ಮತ್ತೆ 28 ಕಡೆ ಯೋಚನೆ ಮಾಡಬಾರ್ದು, ಮತ್ತೆ ಅವಾಗ ಏನಾಗುತ್ತೆ, ಎಲ್ಲೆಲ್ಲೋ ಹೋಗೋ ಪರಿಸ್ಥಿತಿ ಬರುತ್ತೆ. ನಾನು ಈ ಸಂದರ್ಭದಲ್ಲಿ ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ, ಬಟ್ ಐ ಟೇಕ್ ದಿ ಅಥಾರಿಟಿ ಟು ಶೇರ್ ಇಟ್, ಯಾಕಂದ್ರೆ ನಾನು ಮುಚ್ಚು ಮರೆ ಇಡೋದಿಲ್ಲ, ಇರೋದನ್ನ ಹೇಳ್ತೀನಿ. ನನ್ನನ್ನು ಯಾರು ತಪ್ಪು ತಿಳ್ಕೊಡ್ಬೇಡಿ, ಅಷ್ಟೇ ನಾನು ಹೇಳಬಲ್ಲೆ. ಉಪಯೋಗ ಆದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆ, ನಾನು ಐ ಹ್ಯಾವ್ ಬರ್ನ್ಡ್ ಮೈ ಸರ್ಟಿಫಿಕೇಟ್ಗಳನ್ನ ಸುಟ್ಟಾಕ್ಬಿಟ್ಟಿದ್ದೀನಿ. ಕಾರಣ ಏನು ಅಂದ್ರೆ, ಮತ್ತೆ ಆ ಸರ್ಟಿಫಿಕೇಟ್ ನೋಡಿದಾಗ ಅಥವಾ ಯಾರಾದ್ರೂ ಇದು ಯಾಕೆ ಮಾಡ್ತಾ ಇದೀಯಾ, ನಿನ್ಗೆ ಒಳ್ಳೆ ಜಾಬ್ ಸಿಗುತ್ತಲ್ಲ, ಅಲ್ಲಿ ಕೊಡಿಸ್ತೀನಿ ಬಾ, ಇಲ್ಲಿ ಕೊಡಿಸ್ತೀನಿ ಅಂತಂದಾಗ ಮತ್ತೆ ನನಗ್ ದ್ವಂದ್ವ ಬರಬಾರ್ದು. ಸರ್ಟಿಫಿಕೇಟ್ನೇ ಸುಟ್ಟಾಕ್ಬಿಟ್ರೆ, ಸರ್ಟಿಫಿಕೇಟ್ ಇಲ್ಲಪ್ಪ ನನ್ನ ಹತ್ರ, ಐ ಹ್ಯಾವ್ ಓನ್ಲಿ ಒನ್ ರೂಟ್, ಅದು ಇದು ಅಷ್ಟೇ, ಮುಗೀತು. ಆತರ ಹೇಳ್ಬೇಕು. ಸಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗುವಾಗ ನಾನು ಅನೌನ್ಸ್ ಮಾಡಿಬಿಟ್ಟೆ, ಕೆಲಸ ಬಿಡ್ತಾ ಇದ್ದೀನಿ, ನಾನು ಈ ಕೆಲಸನ ಬಿಡ್ತಾ ಇದ್ದೀನಿ ಅಂತ. ಅದು ಇಡೀ ಫ್ಯಾಕ್ಟ್ರಿ ಮಾತಾಗ್ಬಿಟ್ಟಿತ್ತು, ಎವ್ರಿ ಡೇ. ಎಲ್ಲಿ ತನಕ ಅಂತಂದ್ರೆ, ನೆಗೆಟಿವಿಟಿನ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ಅನ್ನೋದಕ್ಕೆ ಇದೊಂದು ಸಂದರ್ಭ. ನಮ್ಗೆ ನೆಗೆಟಿವ್ ಮಾಡಿಕೊಂಡು ಕಾಲಿಳಿತಾ ಇರೋ ಸಂದರ್ಭದಲ್ಲಿ ಅವ್ರು ಕಾಲಿಳಿತಾ ಇರ್ತಾರೆ, ಬಟ್ ಅದನ್ನ ನಾವ್ ಹೇಗ್ ತಕೋತೀವಿ, ಏನೋ ರಿಸೈನ್ ಮಾಡ್ತೀಯಂತೆ, ಏನೋ ರಿಸೈನ್ ಮಾಡ್ತೀಯಂತೆ ಅಂತ ದಿನ ನೆನ್ಸೋರು ನನ್ಗೆ. ದಟ್ ಮೀನ್ಸ್ ನನ್ನ ಡ್ರೀಮ್ ಅನ್ನ ನೆನಪು ಮಾಡಕ್ಕೆ ಫ್ರೀ ಆಗಿ ಇವ್ರು ಜನ ಬರ್ತಾರೆ ನಮ್ಗೆ. ದಟ್ ಈಸ್ ದಿ ಅಡ್ವಾಂಟೇಜ್ ವಿ ಗೆಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಎಷ್ಟು ದೊಡ್ಡದನ್ನ ತಗೊಳ್ಳೋಣ ನಾವು, ನನ್ನ ಸಂಬಳದಷ್ಟೇ ದುಡುತ್ತಾನೆ ಅದು, ನನ್ನ ಸಂಬಳಕ್ಕಿಂತ ದೊಡ್ಡದಲ್ವಲ್ಲ ಅದು. ಇಟ್ ಕೆನಾಟ್ ಬಿ ಬಿಗರ್ ದನ್ ಮೈ ಸ್ಯಾಲ್ರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ ಮೀ ಇಸ್ ಮೈ ಸ್ಯಾಲ್ರಿ. ನಿಮ್ಮ ಪಾಲಿಗೆ, ನಮ್ಮ ಪಾಲಿಗೆ ಅಷ್ಟೇ ಅದು, ಇನ್ನೇನು ಇಲ್ಲ ಅದು. ನಾನು ದೊಡ್ಡ ಕೋಟಿ ರೂಪಾಯಿ ಪ್ರಿಂಟ್ ಮಾಡ್ಬೋದಲ್ಲಿ, ಬಟ್ ದಟ್ ಮನಿ ಇಸ್ ನಾಟ್ ಮೈನ್, ನನಗೆ ಸ್ಯಾಲ್ರಿ ಅಷ್ಟೇ. ರಿಸರ್ವ್ ಬ್ಯಾಂಕ್ ಆಫ್ ಇಸ್ ಸ್ಯಾಲ್ರಿ, ಅದಕ್ಕಿಂತ ಜಾಸ್ತಿ ನನಗೇನು ಸಿಗಲ್ಲ, ಅದಕ್ಕಿಂತ ಜಾಸ್ತಿ ಏನು ಕೊಡಬೇಕು ಅಂತಂದ್ರೆ ಇಟ್ ಇಸ್ ಮೋದಿ ಕೇರ್. ವೆರಿ ಕ್ಲಿಯರ್, ವೆರಿ ಕ್ಲಿಯರ್ ಅಬೌಟ್ ಇಟ್.
ಸೊ ಐ ಡಿಡ್ ವಾಟ್ ಈಸಿ, ಇಟ್ ವಾಸ್ ಈಸಿ ಫಾರ್ ಮೀ ಆಕ್ಚುಲಿ. ಯೆಸ್, ಒಳ್ಳೆ ಪಾಯಿಂಟ್ ಇತ್ತು.